Lights on, sound, camera, ready, roll, action. ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಮಕಾಂತ್. ಕಿರುಚಿತ್ರಗಳ ಸರಣಿ ಕಾರ್ಯಕ್ರಮ ಇದು. ಇದೊಂದು ವಿನೂತನ ವೇದಿಕೆ. ಹಾಗಾದ್ರೆ ಹೇಳಿ, ರೆಡಿ ರೋಲ್ ಆಕ್ಷನ್. ನಾನ್ ರೆಡಿ, ನಮ್ಮ ಅತಿಥಿಗಳು ರೆಡಿ. ಹಾಗಾದ್ರೆ ತಡ ಮಾಡದೆ ಕಾರ್ಯಕ್ರಮವನ್ನ ಶುರು ಮಾಡೋಣ ಅಲ್ವಾ? ಶೇಷಾದ್ರಿ ಸರ್ ಹಾಗೆ ಭಾಸ್ಕರ್ ಸರ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಕಿರುಚಿತ್ರವನ್ನ ನಿರ್ದೇಶನ ಮಾಡಿರುವ ನಿರ್ದೇಶಕರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಇದೆ, ನೋಡ್ಕೊಂಡು ಬರೋಣ, ಬನ್ನಿ. ನಾವು ಸಮಾಜದಲ್ಲಿ ಇದ್ದ ಮೇಲೆ ಏನಾದರೂ ಒಳ್ಳೆಯದನ್ನು ನೀಡಬೇಕು ಎಂಬ ಉದ್ದೇಶದಿಂದ ಕಿರುಚಿತ್ರಗಳನ್ನು ತಯಾರು ಮಾಡುತ್ತೇವೆ ಅನ್ನೋದು ಪ್ರಕಾಶ್ ಆರ್ ಕೆ ಅವರ ಅಭಿಮತ. ಇವರು ವಿಜಯಪುರದವರು. ಹೋಟೆಲ್ ಉದ್ಯಮಿಯಾದ ಇವರು ತಮ್ಮ ಬಿಡುವಿನ ಸಮಯವನ್ನು ಸಮಾಜ ಸೇವೆಗಾಗಿ ವಿನಿಯೋಗಿಸುತ್ತಾರೆ. ಕಮಾರು ಕಿರುಚಿತ್ರ ಬೆಂಗಳೂರಿನ ಅಂತಾರಾಷ್ಟ್ರೀಯ ಕಿರುಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡಿದೆ. ಪ್ರಕಾಶ್ ಆರ್ ಕೆ ಅವರ ನಿರ್ದೇಶನದ ಕಸ ಕಿರುಚಿತ್ರವು ನಮ್ಮ ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ. ಪ್ರಕಾಶ್ ಅವರ ಸಣ್ಣ ಪರಿಚಯವನ್ನ ಮಾಡಿಕೊಂಡ್ವಿ, ಈಗ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಪ್ರಕಾಶ್ ಅವರೇ, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ನೀವು ನಿರ್ದೇಶನ ಮಾಡಿರುವಂತಹ ಸಿನಿಮಾ ನೋಡೋಕೆ ನಮಗೂ ತುಂಬಾ ಕುತೂಹಲ ಇದೆ. ನಿಮಗೂ ಇಂತಹ ಅತಿಥಿಗಳ ಎದುರುಗಡೆ ಕೂತು ಸಿನಿಮಾ ನೋಡೋಕೆ ಅಷ್ಟೇ ಕುತೂಹಲ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಶುರು ಮಾಡೋಣ, ನೋಡೋಣ ಅಲ್ವಾ? ಓಕೆ ಮೇಡಮ್. ಹಿಡಿ ವಾ, ಊಟ ಮಾಡು. ಹಠ ಮಾಡಬೇಡ, ವಾ ಹಿಡಿ ಊಟ ಮಾಡು. ಯವ್ವ, ನಿನಗರೆ ಮಾತು ಬರುದಿಲ್ಲ. ನಿನ್ನ ಮನಸ್ಸಿನ ನನಗೆ ಹೆಂಗ್ ತಿಳಿಬೇಕಿವ್ವ? ಊಟ ಮಾಡಿವ, ಹಠ ಮಾಡಬೇಡ. ಕಂದವ್ವ ಕಾಡಿದುರ ತಂದೆ ನಾವು ಹರಿಯಾಕ, ತಂದಿ ನಿನ್ನ ಮನೆಯ ಹೆರೋಡೆ, ತಂದಿ ನಿನ್ನ ಮನೆಯ ಹೆರೋಡೆ. ಕಾಡಿದುರ ಬಂಗಾರದ ಮಾಲಿ ಕಳವೀನೆ, ಹಾಲ ಕುಡಿ ಅಂದಾರ ಹಟು ಮಾಡಿ ಅಳತಾನ, ಅವಳಾದ ಜ್ವಲ್ಲ ಸುರಿಶಾನ ಅವಳು ಆದ.
ಈಗಷ್ಟೇ ಪ್ರಕಾಶ್ ಅವರ ಕಸ ಕಿರುಚಿತ್ರವನ್ನು ನಾವೆಲ್ಲರೂ ನೋಡ್ಕೊಂಡು ಬಂದ್ವಿ. ಸ್ವಚ್ಛ ಭಾರತ ಅಭಿಯಾನ ಈ ಕಾನ್ಸೆಪ್ಟ್ ಮೇಲೆ ಬಂದಿರುವಂಥ ಕಿರುಚಿತ್ರ ಇದು. ಈ ಕಿರುಚಿತ್ರದ ಬಗ್ಗೆ ನಮ್ಮ ಅತಿಥಿಗಳ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಹಿನ್ನೆಲೆ ಕೇಳಲ್ಲ ಅಂದರೆ ಸಿನಿಮಾವನ್ನು ಕಲಿತು ಬಂದವರ ಅಥವಾ ಹಾಗೆ ಹವ್ಯಾಸಕ್ಕೋಸ್ಕರ ಮಾಡಿದ್ದ ಇದು? ನಾನು ಸಿನಿಮಾ ಅಂತ ಎಲ್ಲೂ ಕಲ್ತಿಲ್ಲ ಸರ್, ಸುಮ್ಮನೆ ಹಿಂಗೆ ನೋಡಿಬಿಟ್ಟು ಮಾಡಿರೋದು ಸರ್. ಅದು ಎಲ್ಲೂ ಹಿಂಗೆ ಕಲ್ತಿಲ್ಲ ಸರ್, ಸಿನಿಮಾದ ಬಗ್ಗೆ ನನಗೆ ಅಷ್ಟೊಂದೇನೂ ನಾಲೆಜ್ ಇಲ್ಲ ಸರ್. ಸಮಾಜದಲ್ಲಿರೋ ಒಂದು ಏನಾದರೂ ಒಂದು ಸಮಾಜ ಸೇವೆ ಅದು ಮಾಡ್ತಾಯಿರ್ತೀವಿ ಸರ್. ಈ ಥರ ಹಿಂಗೆಲ್ಲ ಈ ತಿಪ್ಪೆಲ್ಲ ಹಿಂಗೆಲ್ಲ ಕ್ಲೀನ್ ಮಾಡುವಾಗ ನಾವು ಹಿಂಗೆ ಕ್ಲೀನ್ ಮಾಡ್ತಿರ್ತೀವಿ ಸರ್, ಜನ ಅಲ್ಲೇ ಬಂದು ಕಸ ಎಸಿತಿರ್ತಾರೆ ಸರ್. ಅಂದಾಗ ಈ ಥರ ಏನಾದರೂ ಮಿರರ್ ಇಟ್ಟು ನಾವು ಏನಾದರೂ ಈ ಥರ ಕಾರ್ಯಕ್ರಮ ಮಾಡ್ಬೋದಾ ಇಲ್ಲಿ ಅಂತ ಅಂದಾಗ ಸರ್. ಮತ್ತು ಇದು ನಾವು ಚಂದನವಾಯಿಲಿ ಒಂದು ನೋಡ್ದೇವೆ ಸರ್, ಈ ಥರ ದೂರದರ್ಶನ ಐತಿ, ಈ ಥರ ಅದನ್ನು ನಾನು ಶಾರ್ಟ್ ಫಿಲ್ಮ್ ಮಾಡಿದೆ ಸರ್. ಓಕೆ, ಒಳ್ಳೆಯ ವಿಚಾರ ಹೇಳಬೇಕು ಅನ್ನೋ ಒಳ್ಳೆಯ ಉದ್ದೇಶದಿಂದ ಚಿತ್ರಮಂಡಲದ ಕಾಣುತ್ತೆ. ಒಂದು ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೀನಿ, ಆದರೆ ನೀವೊಂದು ಸೂಕ್ಷ್ಮವಾಗಿ ಮಾಡಿದ್ದೀರಿ. ಇಡೀ ಚಿತ್ರದಲ್ಲಿ ಸೂಕ್ಷ್ಮತೆಯನ್ನು ನಾನು ಗಮನಿಸಿದ್ದು ಅಂದರೆ, ಒಬ್ಬ ವಯಸ್ಸಾದ ವ್ಯಕ್ತಿ ಕಸವನ್ನು ಚೆಲ್ಲಕ್ಕೆ ಹೋದಾಗ ಅವನಿಗೆ ಅರಿವಾಗಲ್ಲ, ಆದರೆ ಒಂದು ಮಗು ತನಗೆ ಕೊಟ್ಟಂಥ ಚಾಕ್ಲೇಟ್ ರ್ಯಾಪರನ್ನು ಜೇಬಲ್ಲಿ ಇಟ್ಕೊಳ್ಳುತ್ತೆ. ಆ ಕ್ಲೋಸ್ ಶಾಟ್ ಇದೆಯಲ್ಲ, ಅದು ಇಡೀ ಸಿನಿಮಾದ ಆತ್ಮ. ನಾವು ಮುಂದಿನ ಜನಾಂಗವನ್ನು ಹೇಗೆ ರೂಪಿಸ್ಬೇಕು ಅನ್ನೋದು, ಅದು ನನಗೆ ಆ ಸೂಕ್ಷ್ಮತೆ ಈ ಚಿತ್ರದಲ್ಲಿ ಇಷ್ಟ ಆಯಿತು. ಎರಡು ವಿಧದಲ್ಲಿ ನಾವು ಚಲನಚಿತ್ರನ ಬಳಸ್ಕೋಬೋದು, ಒಂದು ಮಾಧ್ಯಮವಾಗಿ, ಇನ್ನೊಂದು ಕಲಾ ಪ್ರಕಾರವಾಗಿ. ಅದೆರಡು ಬೇರೆ ಬೇರೆ. ಅಂದರೆ ಒಂದು ಭಾಷೆನ ಹೇಗೆ ಬಳಸ್ತೀವಿ, ಈಗ ನ್ಯೂಸ್ ಪೇಪರಲ್ಲಿ ಬರೆಯೋದು ಕ್ರಿಯೇಟಿವ್ ರೈಟಿಂಗ್ ಅಂತಾಗಲ್ಲ, ಸೃಜನಶೀಲ ಕ್ರಿಯೆ ಅಲ್ಲ ಅದು. ಹಾಗೆ ಒಂದು ಕಾದಂಬರಿ ಅಥವಾ ಒಂದು ಕಾವ್ಯ ಬರೆದಾಗ ಒಂದು ಸೃಜನಶೀಲ ಕ್ರಿಯೆ ಆಗುತ್ತದೆ. ಸೊ ಆ ವ್ಯತ್ಯಾಸ ಚಲನಚಿತ್ರದಲ್ಲೂ ಅಪ್ಲೈ ಆಗುತ್ತೆ. ಸೊ ಇದೊಂದು ಮೆಸೇಜ್ ಕೊಡೋದಕ್ಕೋಸ್ಕರ ನೀವು ಮಾಡಿರೋ ಸಿನಿಮಾದ್ರಿಂದ ನಾವು ಅದನ್ನು ಓವರ್ಲುಕ್ ಮಾಡಬೇಕು ಅಂತ. ಹೌದು. ಆದರೂ ಆ ರೂಪಕ ಮತ್ತು ಧ್ವನಿ ಅಂತ ನಾವು ಬಳಸ್ತೀವಿ, ಸಾಹಿತ್ಯದಲ್ಲೂ ಕೂಡ ಅದು ಬಳಕೆ ಆಗುತ್ತೆ, ಸಿನಿಮಾದಲ್ಲಿ ಕೂಡ ಬಳಕೆ ಆಗುತ್ತೆ. ಒಂದು ಚಿತ್ರಿಕೆಯನ್ನು, ಶಾರ್ಟನ್ನು ಯಾಕೆ ಬಳಸ್ತೀವಿ, ಯಾಕೆ ನಾವು ಅದನ್ನು ಹೇಳ್ತಾ ಇದ್ದೀವಿ, ಅದನ್ನು ಕ್ಲೋಸಪ್ ಅಲ್ದಲ್ಲ ವೈಡ್ ಶಾರ್ಟಾಗೇ ಯಾಕೆ ಬಳಸ್ತೀವಿ ಅನ್ನೋದ್ರ ಕೂಡ ಗಮನ ಕೊಟ್ಟಾಗ ಏನಾಗುತ್ತೆ, ಅದಕ್ಕೆ ಇನ್ನೊಂದು ಹಂತಕ್ಕೆ ಆ ಚಿತ್ರ ಏರುತ್ತೆ ಅಂತ ಅನಿಸುತ್ತೆ. ಖಂಡಿತ, ಅದನ್ನ ಒಪ್ಕೋತೀನಿ ನಾನು. ಎರಡು ವಿಷಯಗಳ ಬಗ್ಗೆ ವಿಶೇಷವಾಗಿ ನನಗೆ ಹೇಳಬೇಕನ್ಸುತ್ತೆ. ಒಂದು, ನೀವು ಕನ್ನಡಿನ ಉಪಯೋಗಿಸಿರೋ ಬಗ್ಗೆ, ಅಂದರೆ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ ಅಂತ ಜನಕ್ಕೆ ಹೇಳ್ದಂಗೆ ಇದೆ ಅದು, ಕನ್ನಡಿಯನ್ನು. ಅದು ಭಾಳ ಭಾಳ ಸೂಕ್ತವಾಗಿತ್ತು ಅದು ಆ್ಯಕ್ಚುಲಿ. ಎರಡನೇದು, ನೀವು ಅಜ್ಜಿ ಊಟ ಮಾಡಿಸೋ ಸೀನ್ ಇದೆಯಲ್ಲ, ಅದನ್ನು ಹಲವಾರು ಆ್ಯಂಗಲಿಂದ ತೊಗೊಂಡಿದ್ದೀರಾ ಆ್ಯಕ್ಚುಲಿ ಒಟ್ಟಿಗೆ. ಒಂದು ಸಿನಿಮಾದ ಗ್ರಾಮರ್ ಕಲಿತಾಗ ನೀವು ಅದನ್ನು ಮಾಡೋದು ತಪ್ಪತ್ತೆ, ಅದು ಸರಿಯಲ್ಲ ಅಂತ ನಿಮಗೆ ಗೊತ್ತದೆ, ಅದರಿಂದ ವಿಶೇಷವಾಗಿ ಹೇಳಲ್ಲ. ಆದರೆ ಒಂದು, ಅಲ್ಲಿ ನೀವು ಬೆಳಕನ್ನು ಉಪಯೋಗಿಸಿಲ್ಲ, ಅಂದರೆ ಅಜ್ಜಿಯ ಮುಖ ಇದೆಯಲ್ಲ, ಅಜ್ಜಿಯ ಮುಖದ ಮೇಲೆ ಬೆಳಕಿಲ್ಲ. ಅದನ್ನು ಭಾಳ ವಿಶೇಷವಾಗಿ ಗಮನ ಕೊಡಬೇಕಾಗತ್ತೆ, ಯಾಕೆಂದರೆ ಐಸ್ ಆರ್ ದ ವಿಂಡೋ ಟು ದ ಸೋಲ್ ಅಂತ. ಅಂದರೆ ಒಂದು ಪಾತ್ರದ ಆತ್ಮಕ್ಕೆ ನಮಗೆ ಪ್ರವೇಶ ಕೊಡೋದೇ ಕಣ್ಣು. ಆ ಅಜ್ಜಿಯ ಕಣ್ಣು ನನಗೆ ಕಾಣದೇ ಇದ್ದಾಗ ನನಗೆ ಅದು ಭಾಳ ಹಿಂಸೆ ಅಂತ ಅನಿಸುತ್ತೆ. ಹಾಂ, ಸೊ ಇದನ್ನು ಒಂಚೂರು ಗಮನದಲ್ಲಿ ಇಟ್ಕೊಳ್ಳಿ. ಅದು ನಿಮಗೊಬ್ಬರಿಗೆ ಅಂತೆಲ್ಲ ಹೇಳ್ತಾರೆ, ಸಾಮಾನ್ಯವಾಗಿ ಚಿತ್ರ ಮಾಡುವ ಎಲ್ಲ ಇವ್ರಿಗೂ ಛಾಯಾಗ್ರಾಹಕರಿಗೂ ನಿರ್ದೇಶಕರಿಗೂ ಅನ್ವಯಿಸುತ್ತೆ. ಅದರಿಂದ ಎಲ್ಲಿ ನಾವು ಎಷ್ಟು ಬೆಳಕು ಕೊಡಬೇಕು ಅನ್ನೋದು, ಅಂದರೆ ಈ ಥರ ಕ್ಯಾಮ್ರಾಗಳು ಇಟ್ಕೊಂಡಾಗ ಎಲ್ಲವೂ ಅದು ಸ್ವಂತ ಸ್ವಯಂಚಾಲಿತ, ಅದರಿಂದ ನಾವು ಹೆಚ್ಚಿಗೆ ನಮ್ಮ ಕಂಟ್ರೋಲ್ಸಲ್ಲಿ ಇರಲ್ಲ. ಆದಷ್ಟು ನಾವು ಪ್ರಯತ್ನ ಪಡಿ ನೆಕ್ಸ್ಟ್ ಟೈಮ್. ಧನ್ಯವಾದ, ಒಳ್ಳೆ ಎಫರ್ಟ್. ಥ್ಯಾಂಕ್ ಯು ಸೋ ಮಚ್. ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಬಂದು ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮವನ್ನ ಮುಂದುವರಿಸೋಣ. ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನ ಕೋರುತ್ತಾ, ಈಗಷ್ಟೇ ಒಂದು ಕಿರುಚಿತ್ರವನ್ನ ನೋಡ್ಕೊಂಡು ಬಂದ್ವಿ. ಮತ್ತೊಂದು ಕಿರುಚಿತ್ರವನ್ನ ನೋಡುವಂತ ಅವಕಾಶ ನಮಗಿದೆ, ಅದನ್ನ ನೋಡೋಣ. ಅದಕ್ಕೂ ಮೊದಲು ಅದನ್ನ ನಿರ್ದೇಶನ ಮಾಡಿದಂತ ನಿರ್ದೇಶಕರ ಒಂದು ಕಿರು ಪರಿಚಯ ಇದೆ, ನೋಡೋಣ ಬನ್ನಿ. ಮೈಸೂರು ಮೂಲದ ಸುಮುಖ್ ಪರಾಶರ್ ಬಹುಮುಖ ಪ್ರತಿಭೆಯ ಕಲಾಪ್ರೇಮಿ, ರಂಗಭೂಮಿಯ ಕದ ತಟ್ಟಿ ಹಂತ ಹಂತವಾಗಿ ಬೆಳ್ಳಿ ತೆರೆಯ ಬಾಗಿಲೊಳಗೆ ಪ್ರವೇಶಿಸಿದ್ದಾರೆ. ಸಹಾಯಕ ನಿರ್ದೇಶಕನಾಗಿ, ಸಂಭಾಷಣೆಕಾರರಾಗಿ, ಗೀತ ರಚನೆಕಾರರಾಗಿ ಹಲವು ಆಯಾಮಗಳಲ್ಲಿ ತೊಡಗಿಸಿಕೊಂಡಿರುವ ಇವರು ಕಿರುಚಿತ್ರವೊಂದನ್ನು ನಿರ್ದೇಶನ ಮಾಡಿದ್ದಾರೆ. ನಮ್ಮ ರೆಡಿ ರೋಲ್ ಆಕ್ಷನ್ ಕಿರುಚಿತ್ರ ಮಾಲಿಕೆಯಲ್ಲಿ ಸುಮುಖ್ ನಿರ್ದೇಶನದ ಇಂಕ್ ಕಿರುಚಿತ್ರವು ನಮ್ಮ ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದೆ. ಸುಮುಖ್ ಅವರ ಸಣ್ಣ ಪರಿಚಯ ಎಲ್ರಿಗೂ ಆಗಿದೆ, ಈಗ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸುಮುಖ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಜೊತೆಗೆ ನೀವೇ ನಿರ್ದೇಶನ ಮಾಡಿದಂತ ಸಿನಿಮಾವನ್ನ ನೋಡುವಂತ ಅವಕಾಶ ಈಗ ನೋಡೋಣಲ್ಲ.
ಬಂದ ಇಂಜಿನ್ ಬಿಚ್ಚಿಬಿಟ್ಟು ಆಯಿಲ್ ಚೇಂಜ್ ಮಾಡಿಬಿಟ್ಟು ಯಾರನ್ನ ಬಂದ್ರೆ ಇಲ್ಲ ಇರ ಕೇಳು, ಅರ್ಥ ಆಯ್ತಾ? ಸುಮುಖವ್ರೆ, ಇದು ನೋಡ್ತಾ ಇದ್ರೆ ಸರ್ವ ಶಿಕ್ಷಣ ಅಭಿಯಾನ ಕಾನ್ಸೆಪ್ಟ್ ಅಂತ ಅನಿಸ್ತಾ ಇದೆ. ದೇಶದ ಎಲ್ಲ ವರ್ಗದ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅನ್ನೋದು ನಿಮ್ಮ ಉದ್ದೇಶ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ನಮ್ಮ ಅತಿಥಿಗಳು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್, ಇದೇ ಕಂತಿನಲ್ಲಿ ಸ್ವಚ್ಛತೆ ಬಗ್ಗೆ ನೋಡಿದ್ವಿ, ಇದು ಸಾಕ್ಷರತೆ ಬಗ್ಗೆ. ನನಗೊಂದು ಆಶ್ಚರ್ಯ ಆಗಿದ್ದು, ಇವತ್ತಿನ ಯುವಕರು ಯಾವ ದಿಕ್ಕಿನ ಕಡೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು, ಅದೊಂದು ಒಳ್ಳೆಯ ಲಕ್ಷಣ ಅಂತ ಅನಿಸುತ್ತೆ. ತಾವು ಹೇಳೋ ಮಾಧ್ಯಮದಲ್ಲಿ, ಅದು ಸಾಹಿತ್ಯ ಇರಬಹುದು ಅಥವಾ ಸಿನಿಮಾ ಇರಬಹುದು, ಸಿನಿಮಾದ ಮೂಲಕ ಇದನ್ನು ಹೇಳಬೇಕು ಅಂತ ಹೊರಟಿದ್ದೀರಿ. ಹಾಗಾಗಿ ಅಭಿನಂದನೆಗಳು. ಅದು ಆಶಯ ಅಂತ ಗೊತ್ತಾಗುತ್ತೆ, ಶಾಲೆಗೆ ಬಾ ಅನ್ನುವಂಥದ್ದು ಆಶಯ. ಕಪ್ಪು ಬಣ್ಣವನ್ನು, ಮಸಿಯನ್ನು ಬಳಸಿರೋದಕ್ಕೂ ಒಂದು ವಿಶೇಷವಾದ ಅರ್ಥವನ್ನು ನಾವು ಗ್ರಹಿಸ್ಬೋದು. ಹಾಗೆ ನೀಲಿ ಬಣ್ಣವನ್ನು ಬಳಸಿರೋದಕ್ಕೂ ವಿಶೇಷವಾದ ಅರ್ಥವನ್ನು ಎರಡರಲ್ಲೂ ಬಳಸ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಇದು ಕೂಡ ಒಂದು ಹವ್ಯಾಸಿ ಯುವ ನಿರ್ದೇಶಕ ಮಾಡಿರೋದ್ರಿಂದ ಆಶಯಕ್ಕೆ ಮೊದಲ ಸ್ಥಾನ ಇದರಲ್ಲಿ ಅಂತ ನಾನು ಭಾವಿಸ್ತೀನಿ. ಇನ್ಯಾವುದೇ ಒಂದು ಕಲಾತ್ಮಕತೆ ಆಗಿರ್ಬೋದು ಅಥವಾ ಛಾಯಾಗ್ರಹಣ ಆಗಿರ್ಬೋದು, ಸಂಗೀತದ ಬಳಕೆ ಆಗಿರ್ಬೋದು, ಅಭಿನಯ ಆಗಿರ್ಬೋದು, ಅದೆಲ್ಲದಕ್ಕಿಂತ ಆಶಯ ಮೊದಲ ಸ್ಥಾನವನ್ನು ಇದರಲ್ಲಿ ಪಡ್ಕೊಂಡಿದೆ ಅಂತ ಅನಿಸುತ್ತೆ. ನನಗೆ ಅನಿಸುತ್ತೆ ನೀವು ಬಹುಶಃ ಯಾವಾಗಲೂ ಇದೇ ಥರ ಸಂದೇಶವಾಹಕ ಸಿನಿಮಾಗಳನ್ನ ಮಾಡೋದಿಲ್ಲ ಅಂತ ಅಲ್ವಾ? ಇದು ಯಾವುದೋ ಒಂದು ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದೀರಾ, ಬಟ್ ಇದನ್ನು ಬಿಟ್ಟು ಸೃಜನಶೀಲ ಕ್ರಿಯೆಯಲ್ಲಿ ನೀವು ತೊಡಗಿಸ್ಕೊಂಡಾಗ ಮಿಕ್ಕಿದ ತಾಂತ್ರಿಕ ಅಂಶಗಳ ಕಡೆ ಗಮನ ಕೊಡಬೇಕಾಗುತ್ತೆ. ಅದಕ್ಕೆ ಶಾಸ್ತ್ರೀಯವಾದ ಕಲಿಕೆ ಒಂದು ಭಾಳ ಉತ್ತಮವಾದ ಮಾರ್ಗ. ನಿಮಗೆ ಆಸಕ್ತಿ ಇರಬೇಕಾ ಮಾಧ್ಯಮನ ಕಲಿಬೇಕು ಅಂತ, ಅದು ಅದು ಪ್ರಮುಖವಾದದ್ದು. ಸೊ ನಿಮಗೆ ಮುಂದುವರಿಬೇಕು, ಚಲನಚಿತ್ರದಲ್ಲಿ ಕೃಷಿ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಅನ್ನೋದಾದರೆ ಬಹುಶಃ ಇಂಥ
ಹಿರಿಯ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ನೀವು ಮುನ್ನಡೆದ್ರೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು ಹೇಗೆ, ಅದರಲ್ಲಿ ಲೆನ್ಸ್ ಬಳಸ್ಕೊಳ್ಳೋದು ಹೇಗೆ, ಕಂಪೋಸಿಷನ್ ಹೇಗೆ ಮಾಡಬೇಕು, ಅಭಿನಯ ಹೇಗೆ ಅದನ್ನ ಉತ್ತಮಪಡಿಸ್ಕೋಬೇಕು, ಇದನ್ನೆಲ್ಲ ಕಲಿತರೆ ಬಹುಶಃ ಚೆನ್ನಾಗತ್ತೆ ಅನಿಸುತ್ತೆ. ನನಗೆ ತುಂಬ ಇಷ್ಟ ಆಗಿತ್ತು ನೀವು ಅದರಲ್ಲಿ ಒಂದು ಶಾರ್ಟಲ್ಲಿ ಮೂಮೆಂಟ್ ಬಳಸ್ತೀರ, ಬೈಕ್ ಹಿಂದೆಯಿಂದ ಕ್ಯಾಮ್ರಾ ಟ್ರಾಲಿ ಆಗುತ್ತೆ, ಅದಕ್ಕೇನಂತ ಬಳಸಿದ್ರಿ ನೀವು? ಜನರಲ್ ಸ್ಲೈಡರ್ ಯೂಸ್ ಮಾಡಿದ್ದೆ, ಸ್ಲೈಡರ್ 5D ಕ್ಯಾಮ್ಗೆ ಸ್ಲೈಡರ್ ಕನೆಕ್ಟ್ ಮಾಡಿ. ಓಕೆ, ನಾರ್ಮಲ್ ಶಾರ್ಟ್. ಓಕೆ, ಅಂದರೆ ಈ ಮುಂಚೆ ಸಿನಿಮಾ ಮಾಡಿದ್ರ ನೀವು ಕ್ಯಾಮ್ರಾದಲ್ಲಿ? ಈ ಸಿನಿಮಾ ಈ ಶಾರ್ಟ್ ಫಿಲಮ್ ಮಾಡೋ ಮುಂಚೆ ನಾನು ಏನು ಮಾಡಿರಲಿಲ್ಲ. ಇದೇ ನನ್ನ ಮೊದಲನೇ ಛಾಯಾಗ್ರಹ, ಕ್ಯಾಮ್ರಾ ಹಿಡಿದು ಅಥವಾ ಸಿನಿಮಾ ಮಾಡಿರೋದು ಮೊದಲನೇ ವಿಷಯ ಇದು. ಅದು ಇದಾದ್ಮೇಲೆ ಸಹ ನನಗೆ ಅವಕಾಶ ಸಿಕ್ಕಿ ಒಂದೆರಡು ಮೂರು ಸಿನಿಮಾ ಮಾಡಿದ್ದೀನಿ ಈಗ, ಸಹಾಯಕ ನಿರ್ದೇಶಕನಾಗಿ. ಈಗ ಒಂದೆರಡು ಸಿನಿಮಾಗೆ ಬರೀತಾ ಇದ್ದೀನಿ ಸ್ಕ್ರಿಪ್ಟ್ ರೈಟ್ ಆಗಿ. ಇವಾಗ ನಂಗೆ ಅದು ಸೇಮ್ ಕಾನ್ಸೆಪ್ಟ್ ಏನಾದ್ರು ಇದ್ದಿದ್ದರೆ ನಾನು ಸ್ವಲ್ಪ ಇಂಪ್ರೋವೈಸ್ ಆಗಿ ಮಾಡ್ತಿದ್ದೇನೋ ಅಂತ ಅನಿಸ್ತಿದೆ, ನನಗೂ ಅದರಲ್ಲಿ ಸ್ವಲ್ಪ ದೋಷ ಇದೆ. ಸಿನಿಮಾ ಮೂರು ಹಂತಗಳಲ್ಲಿ ನಿರ್ಮಾಣ ಆಗುತ್ತೆ ಅಂತ ನಾವು ಹೇಳ್ತೀವಿ. ಹಾಂ ಸರ್. ಸೊ ಮೊದಲನೇ ಹಂತ ಬರವಣಿಗೆಯಲ್ಲಿ. ನೀವು ಬರವಣಿಗೆಯನ್ನು ಅದಕ್ಕೆ ಏನಂತೀವಿ ನಾವು, ಸ್ಟೋರಿ ಬೋರ್ಡ್ ಅಂತ ಕೂಡ ಹೇಳ್ತೀವಿ. ಸಿನಿಮಾದಲ್ಲಿ ಯಾರ ಜೊತೆನೋ ಕೆಲಸ ಮಾಡದೆ ಅಪ್ರೆಂಟಿಸ್ ಆಗಿ ಇಲ್ಲದೆ ನೇರವಾಗಿ ಸಿನಿಮಾ ಮಾಡಬಾರ್ದು ಅಂತ ಏನೂ ಕಾನೂನಿಲ್ಲ. ಖಂಡಿತ. ಯಾರು ಬೇಕಾದರೂ ಬರ್ಬೋದು. ನಿಮ್ಮ ಕೈಯಲ್ಲಿ ಒಂದು ದೃಶ್ಯ ಮಾಧ್ಯಮವನ್ನು ವ್ಯಕ್ತಪಡಿಸೋ ಕ್ಯಾಮ್ರಾ ಇರುತ್ತೆ, ಅದ್ರ ಮೂಲಕ ನೀವು ಕತೆ ಹೇಳ್ತಾ ಇದ್ದೀರಿ. ಪೆನ್ನಿನ ಮೂಲಕ ಕತೆ ಹೇಳೋದು ಒಂದು ವಿಧಾನ, ಆದರೆ ಕ್ಯಾಮ್ರಾದ ಮೂಲಕ ಕತೆ ಹೇಳೋದು ಇನ್ನೊಂದು ವಿಧಾನ. ಅದ್ರ ಮೂಲಕ ಹೇಳಬಹುದು, ಹೇಳಬಾರ್ದು ಅಂತಲ್ಲ. ಹೇಳೋದಕ್ಕೆ ಒಂದು ಸಿದ್ಧತೆ ಬೇಕಾಗುತ್ತೆ. ಆ ಸಿದ್ಧತೆ ಮೊದಲ ಹಂತದಲ್ಲೇ ನೀವು ಪೇಪರ್ನಲ್ಲಿ, ಅಂದರೆ ಆನ್ ಟೇಬಲ್ ಅಂತ ಹೇಳ್ತೀವಿ ನಾವು, ಅಲ್ಲೇ ಸ್ಕ್ರಿಪ್ಟಿಂಗಲ್ಲೇ ನೀವೆಲ್ಲವನ್ನೂ ಬರ್ಕೊಂಡ್ರೆ ಚಿತ್ರೀಕರಣ ಸಂದರ್ಭದಲ್ಲಿ ಸುಲಭ ಆಗುತ್ತೆ. ಸೊ ನಂತರದ್ದು ಸಂಕಲನದ ಹಂತ. ಎರಡು ಸರಿ ಟೇಬಲ್ ಮೇಲೆ ಕೆಲಸ ಆಗುತ್ತೆ, ಮೊದಲು ಬರವಣಿಗೆಯಲ್ಲಿ, ನಂತರ ಸಂಕಲನದಲ್ಲಿ. ಅವೆರಡನ್ನೂ ಉತ್ತಮ ಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಸಿನಿಮಾವನ್ನು ನೋಡೋದು ಬಹಳ ಮುಖ್ಯ. ಅಂದರೆ ನಮ್ಮದೇ ಅಲ್ಲ, ಬೇರೆ ಬೇರೆಯವರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಕಿರುಚಿತ್ರಗಳು ಇವತ್ತು ಲಭ್ಯ ಇದ್ದಾವೆ. ಇವತ್ತಿನ ದಿನ ಭಾಳ ಒಳ್ಳೆಯ ದಿನಗಳು ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಸಾಹಿತ್ಯಕ್ಕೆ ಒಂದು ಭಾಷೆ ಇದ್ದಾಗೆ ಸಿನಿಮಾಗೂ ಒಂದು ಭಾಷೆ ಇದೆ. ಆ ಸಿನಿಮಾದ ಭಾಷೆ ಏನು ಅನ್ನೋದನ್ನು ನಾವು ಹಿಡಿಯೋದಕ್ಕೆ ಸಾಧ್ಯ ಆದರೆ ಒಳ್ಳೆ ಸಿನಿಮಾಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ತಾಂತ್ರಿಕ ಅಂಶಗಳನ್ನ ಗೌಣ ಅಂತ ಭಾವಿಸ್ಬೇಡಿ. ಅದು ಓವರ್ಆಲ್ ಆಸ್ಪೆಕ್ಟಲ್ಲಿ ಹಂಗನ್ಸುತ್ತೆ, ನನ್ನ ಸೃಜನಶೀಲ ಕ್ರಿಯೆನೇ ಮುಖ್ಯ, ತಾಂತ್ರಿಕ ಅಲ್ಲ ಅಂತ ಅನಿಸುತ್ತೆ. ಹೌದು, ಆದರೆ ಸಿನಿಮಾದೊಂದು ವಿಚಿತ್ರ ಅಂದರೆ ಅದು, ಅದು ತಾಂತ್ರಿಕತೆಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಕಂಟೆಂಟ್ಗೂ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಎರಡೂ ಇಂಟರ್ ಡಿಪೆಂಡೆಂಟ್ ಅವು, ಒಂದನ್ನು ಬಿಟ್ಟು ಇನ್ನೊಂದು ಇರೋಕ್ಕಾಗಲ್ಲ. ಆ ಥರದ ಒಂದು ಸರ್ ಒಪ್ಪಿಗೆ ಅಲ್ಲ? ಖಂಡಿತ ಖಂಡಿತ ಖಂಡಿತ. ಒಳ್ಳೇದಾಗಲಿ, ಮತ್ತಷ್ಟು ಒಳ್ಳೆ ಸಿನಿಮಾಗಳು ಬರಲಿ ನಿಮ್ಮಿಂದ, ಅದು ಅಪೇಕ್ಷೆ ಪಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸುಮುಖರೆ, ನಿಜವಾಗ್ಲೂ ಒಂದು ಒಳ್ಳೆಯ ಪ್ರಯತ್ನ ಅಂತಲೇ ಹೇಳ್ಬೋದು. ಈಗಾಗಲೇ ನೀವು ಸಿನಿಮಾ ರಂಗದಲ್ಲಿ ಆ್ಯಕ್ಟಿವ್ ಆಗಿದ್ದೀರಾ, ಮತ್ತೊಂದಷ್ಟು ಪ್ರಯೋಗಶೀಲತೆ ಇರುವಂಥ ಸಿನಿಮಾಗಳು ನಿಮ್ಮಿಂದ ಬರಲಿ ಅಂತ ಅಪೇಕ್ಷೆ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ರೆಡಿ ರೋಲ್ ಆಕ್ಷನ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಣ್ಣ ವಿರಾಮ, ವಿರಾಮದ ನಂತರ ಮತ್ತೆ ಸಿಗ್ತೀವಿ. ಸಿನಿಮಾ ರಂಗದಲ್ಲಿ ಗಿರಿಶಿಖರ ಇದ್ದಂತೆ ನಮ್ಮ ಗಿರೀಶ್ ಕಾಸರವಳ್ಳಿಯವರು ತಮಗಿರುವ ಅಗಾಧ ಅನುಭವದಿಂದ ಯುವ ನಿರ್ದೇಶಕರಿಗೆ ಯಾವೆಲ್ಲ ಸಲಹೆ ಸೂಚನೆ ಕೊಟ್ಟಿದ್ದಾರೆ ನೋಡೋಣ ನಮ್ಮ ಚಂದ ಗಮನದಲ್ಲಿ. ನಮ್ಮ ಸಿನಿಮಾದ ವ್ಯಾಖ್ಯಾನ ಮಾಡುವಾಗ, ಸಿನಿಮಾದ ಬಗ್ಗೆ ಮಾತನಾಡುವಾಗ ಬಳಸುವ ಒಂದು ಶಬ್ದ ರಿಯಾಲಿಸಂ ಅಂತೇಳಿ. ರಿಯಾಲಿಸಂ ಅಂತಂದರೆ ಒಂದು ಶೈಲಿಗೆ ಸಂಬಂಧಪಟ್ಟಿದ್ದು. ಆದರೆ ಸಿನಿಮಾಕ್ಕೆ ರಿಯಲಿಸ್ಟಿಕ್ ಆದ ಪರಿವೇಶ ಇಲ್ಲದೆ ಸಿನಿಮಾ ಕಟ್ಟೋಕ್ಕಾಗೋದಿಲ್ಲ. ಅದು ಸಿನಿಮಾದ ಶಕ್ತಿಯೋ ಸಿನಿಮಾ ಈ ಮಾಧ್ಯಮದ ದೌರ್ಬಲ್ಯವೋ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚಿಂತನೆ ನಡೀತಾ ಇತ್ತು 1930s ಸುಮಾರಿಗೆ. ಆಮೇಲೆ ಅದನ್ನು ಬಿಟ್ಬಿಟ್ಟು ಸಿನಿಮಾಕ್ಕೆ ಅದರದ್ದೇ ಆದ ಒಂದು ರಿಯಲಿಸ್ಟಿಕ್ ಪರಿವೇಶ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ರಿಯಲಿಸಂ ಅಥವಾ ರಿಯಲಿಸ್ಟಿಕ್, ಈ ರಿಯಲಿಸ್ಟಿಕ್ ಸಿನಿಮಾ ಏನು ಮಾಡುತ್ತೆ ಅಂತಂದರೆ, ನಮ್ಮ ಬದುಕನ್ನು ಅದು ಇದ್ದ ರೀತಿಯಲ್ಲೇ ನಮಗೆ ತೋರಿಸೋದ್ರ ಮೂಲಕ ಆ ಬದುಕಿನ ಬಗ್ಗೆ ಕಂಟೆಂಪ್ಲೇಟ್ ಮಾಡೋ ಹಾಗೆ, ಬದುಕಿನ ಬಗ್ಗೆ ಯೋಚನೆ ಮಾಡೋ ಹಾಗೆ ನಮ್ಮನ್ನು ಮಾಡ್ತಾ ಹೋಗುತ್ತೆ. ಅಂದರೆ ನಾವು ಪ್ರತಿ ದಿವಸ ನಡೆದಾಡುವ ನನ್ನ ಪರಿಸರದಲ್ಲೇ ಎಷ್ಟೋ ನೂರಾರು ಘಟನೆಗಳನ್ನು ನೋಡ್ತಿರುತ್ತೆ, ನಡೀತಿರುತ್ತಲ್ಲ, ಅದನ್ನು ನಾವು ನೋಡ್ತಾ ಇರಲ್ಲ. ಯಾಕಂದರೆ ನನಗೆ ಆಫೀಸಿಗೆ ಹೋಗೋಕ್ಕೆ ಟೈಮ್ ಆಗಿರುತ್ತೆ, ನನ್ನ ಬಸ್ ಹಿಡಿಯೋಕ್ಕೆ ಟೈಮ್ ಆಗಿರುತ್ತೆ, ನಾನು ಇದನ್ನು ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ಸಿನಿಮಾ ತೋಡಿದಾಗ ನಾನು ನೋಡದೇ ಇರುವ, ನನಗೆ ಪರಿಚಿತ ಜಗತ್ತಿನಲ್ಲೇ ಇರುವ ಅಪರಿಚಿತ ಮುಖಗಳನ್ನು ಪರಿಚಯ ಮಾಡ್ತಾ ಹೋಗುತ್ತೆ. ಇದು ಒಂದು ರೀತಿಯ ಸಿನಿಮಾ ಕಟ್ಟುವ ಕ್ರಮ. ಇದಕ್ಕೆ ಇನ್ನೊಂದು ರೀತಿಯ ಸಿನಿಮಾ ಕಟ್ಟುವ ಕ್ರಮವೂ ಇದೆ. ಅದು ಸ್ವಲ್ಪ ಇದನ್ನು ಉತ್ಪ್ರೇಕ್ಷಿಸಿ, ವಸ್ತುಸ್ಥಿತಿಯನ್ನು ಉತ್ಪ್ರೇಕ್ಷಿಸಿ, ನನ್ನ ನಾನು ಕಾಣಬೇಕೆಂದು ಇಷ್ಟಪಡುವ, ಕಾಣಬೇಕೆಂದಿರುವ ವಾಸ್ತವವನ್ನು ಕಟ್ತಾ ಹೋಗೋದು. ಅದು ಒಂಥರದ ಫ್ಯಾಂಟಸಿ ಫಿಲ್ಮನ್ನು ಕಟ್ತಾ ಹೋಗೋದು.
ನಮ್ಮ ಅನೇಕ ಸಿನಿಮಾಗಳು ಅದನ್ನು ಕಟ್ತಾ ಇರ್ತೀವಿ. ಎರಡೂ ನಾನು ತಪ್ಪು ಸರಿ ಅಂತ ಹೇಳೋದಿಲ್ಲ, ಆದರೆ ಇದರ ಭಾಷೆಯೇ ಬೇರೆ, ಅದರ ಭಾಷೆಯೇ ಬೇರೆ, ಇದರ ಇಡಿಯಮ್ಸೇ ಬೇರೆ, ಅದರ ಇಡಿಯಮ್ಸ್ ಬೇರೆ. ನಾನು ಸಿನಿಮಾ ಕಟ್ಟುವಾಗ ಅದ್ರ ಬಗ್ಗೆ ನನಗೆ ಸ್ಪಷ್ಟ ಕಲ್ಪನೆ ಇರಬೇಕು, ನಾನು ಯಾವ ಪಂಥವನ್ನು ಯಾವ ಶೈಲಿಯನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂಥೇಳಿ, ಅದರ ಅದಕ್ಕೆ ಅನುಗುಣವಾಗಿ ನಾನು ಕಟ್ತಾ ಹೋಗ್ಬೇಕು. ಅದು ಸಿನಿಮಾ ನಿರ್ದೇಶಕನಿಗಿರುವ ಒಂದು ಅತ್ಯಂತ ದೊಡ್ಡ ಜವಾಬ್ದಾರಿ. ಇನ್ನೊಂದನ್ನು ನಾನು ಯೋಚನೆ ಮಾಡಬೇಕು ಕೂಡ, ಏನಂತಂದರೆ ನನ್ನ ಇದರಲ್ಲಿ ರಿಯಲಿಸ್ಟಿಕ್ ಇಡಿಯಮ್ಗಳಲ್ಲಿ ನಾನು ಕತೆ ಕಟ್ಟೋದಾದರೆ ನನ್ನ ಇದೆಲ್ಲವೂ ನನ್ನ ವಾಸ್ತವದಿಂದ ಹುಟ್ಕೋಬೇಕು. ನಮ್ಮ ಪೇಟೆ ಹೇಗಿರುತ್ತೆ, ನಮ್ಮ ಅಂಗಡಿಗಳು ಹೇಗಿರುತ್ತೆ, ನಮ್ಮ ಬಜಾರ್ಗಳು ಹೇಗಿರುತ್ತೆ, ಆ ಥರದಲ್ಲೇ ಕಟ್ಟಬೇಕೆ ಹೊರತು ಇಲ್ಲಿಂದ ಕನಸಿನ ಲೋಕದಿಂದ ತಂದು ಅಲ್ಲಿ ಕಟ್ಟೋಕ್ಕಾಗಲ್ಲ. ನನ್ನ ನಮ್ಮ ಕೆ ಆರ್ ಮಾರ್ಕೆಟ್ ಹೆಂಗಿದೆಯೋ ಹಾಗೆ ತೋರಿಸ್ಬೇಕೆ ಹೊರತು ನಾನೊಂದು ಲಂಡನ್ನಿನ ಒಂದು ಮಾರ್ಕೆಟ್ಟು, ನ್ಯೂಯಾರ್ಕಿನ ಒಂದು ಮಾರ್ಕೆಟ್ಟು ತೋರ್ಸೋಕ್ಕಾಗೋದಿಲ್ಲ. ಅದು ತೋರಿಸಿದ್ರೆ ಅದು ಉತ್ಪ್ರೇಕ್ಷೆ ಆಗ್ತಾ ಹೋಗುತ್ತೆ, ಸುಳ್ಳಾಗ್ತಾ ಹೋಗುತ್ತೆ. ಇದು ಬರೀ ತೋರಿಸೋದಷ್ಟೇ ಅಲ್ಲ, ಇದೊಂದು ಬಹಳ ದೊಡ್ಡ ಪಾಲಿಟಿಕ್ಸ್ ಕೂಡ ಇದೆ ಅಂತ ಹೇಳೋದು. ಯಾಕಂತಂದರೆ ಎಲ್ಲ ಸಮಾಜಕ್ಕೂ ಅದರ ಅಗತ್ಯಗನುಗುಣವಾಗಿ ಅವರ ಇದನ್ನು ಕಟ್ತಾ ಹೋಗ್ತೀವಿ. ನಾವು ನಮ್ಮ ಮಾರ್ಕೆಟ್ಗಳನ್ನು ಕಟ್ಕೋತೀವಿ, ನಮ್ಮ ಊಟದ ಮನೆಯನ್ನು ಕಟ್ಕೋತೀವಿ, ನಮ್ಮ ಊಟ ಉಡುಪು ನಡಾವಳಿ ಇದೆಲ್ಲ ರೂಪುಗೊಳ್ತಾ ಹೋಗ್ತದೆ. ಆದರೆ ನಾವು ಇನ್ನೊಬ್ಬರನ್ನ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮದೆಲ್ಲ ಕೀಳು, ಅದು ಶ್ರೇಷ್ಠ ಅನ್ನೋ ಒಂದು ಇದನ್ನು ಮಾಡ್ತಾರೆ. ಏನೋ ಮುಂದುವರೆದ ರಾಷ್ಟ್ರಗಳು ಈ ಥರದ ಒಂದು ಸದಾ ಒಂದು ನಂಬಿಕೆಯನ್ನು ನಮ್ಮ ಮೇಲೆ ಹೇರ್ತಾ ಇರುತ್ತೆ, ನೀನು ಇನ್ಫೀರಿಯರು, ನಾನು ಸುಪೀರಿಯರು ಅಂತ. ನಮಗೆ ಇದ್ರ ಬಗ್ಗೆ ಭಾಳ ಎಚ್ಚರ ಇರಬೇಕು. ನಾನು ಹೇಳಬೇಕು, ನೀನು ಏನೇ ಆಗಿರಪ್ಪ, ನೀನು ಅತ್ಯಂತ ಹಿರಿಯವನಾಗಿರ್ಬೋದು, ಆದರೆ ನಾನು ಕಿರಿಯವನಲ್ಲ ಅಂತ ಹೇಳೋದನ್ನು ನಾ ಸದಾ ಹೇಳ್ತಿರ್ಬೇಕು. ನನಗೆ ನನ್ನದೇ ಆದ ಈ ವಸ್ತುಸ್ಥಿತಿ ಏನಿದೆ ಅದರ ಬಗ್ಗೆನೇ ನನ್ನ ಗಮನ ಹೊತ್ತು ಹೋಗಬೇಕು. ಇದು ಸಿನಿಮಾ ಕಟ್ಟುವಾಗ ನಾವು ಬಹಳ ಮುಖ್ಯವಾಗಿ ನೋಡಬೇಕಾದಂಥ ಒಂದು ಲಕ್ಷಣ, ಮತ್ತು ಇದು ನಮ್ಮ ಶೈಲಿಯನ್ನು ಕೂಡ ನಿರ್ಧರಿಸ್ತಾ ಹೋಗುತ್ತೆ. ಸುಮುಖ್ ಹಾಗೆ ಪ್ರಕಾಶ್ ಇವರಿಬ್ಬರಿಗೂ ನಮ್ಮ ಚಂದನ ವಾಹಿನಿಯ ಪರವಾಗಿ ಅಭಿನಂದನಾ ಪತ್ರವನ್ನು ನೀಡುವುದರ ಮೂಲಕ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.